ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋನಲ್ಲಿ ತಾಲಿಪಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಜೀರಿಗೆ, ಅಜ್ವಾನ ಕಾಳು, ಉಪ್ಪು ಹಾಗೂ ಎಣ್ಣೆ, ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಬಟ್ಲು ಒಣ ಕೊಬ್ಬರಿ ತುರಿ, ಒಂದು ಸೌತೆಕಾಯಿ ತುರಿ, ಒಂದು ಕ್ಯಾರೆಟ್ ತುರಿ, ಅರ್ಧ ಸೋರೆಕಾಯಿ ತುರಿ ಹಾಗೂ ಹಸಿಮೆಣಸಿನಕಾಯಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಎರಡು ಬಟ್ಲಷ್ಟು ಅನ್ನನ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್, ಹೆಚ್ಚಿಟ್ಕೊಂಡಿರುವಂತಹ ಅಮೃತ ಬಳ್ಳಿ ಸೊಪ್ಪು, ಹೆಚ್ಚಿ ಇಟ್ಕೊಂಡಿರುವಂತಹ ದೊಡ್ಡಪತ್ರೆ ಸೊಪ್ಪು, ಶುಂಠಿ ಪೇಸ್ಟ್ ಹಾಗೂ ಹೆಚ್ಚಿಟ್ಕೊಂಡಿರುವಂತಹ ಕರಿಬೇವು. ಈ ಹಿಟ್ಟುಗಳನ್ನು ಅನ್ನ ತಗೊಂಡಿರುವಂತಹ ಬಟ್ಲಿಂದನೇ ಅಳತೆ ಮಾಡ್ಕೊತಾ ಇದ್ದೀನಿ. ಒಂದು ಬಟ್ಲಷ್ಟು ರಾಗಿ ಹಿಟ್ಟು, ಒಂದು ಬಟ್ಲಷ್ಟು ಜೋಳದ ಹಿಟ್ಟು, ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಹಾಗೂ ಎರಡು ಬಟ್ಲಷ್ಟು ತಾಲಿಪಟ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಈ ತಾಲಿಪಟ್ಟು ಹಿಟ್ಟನ್ನು ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲಾಗಿ ಹಾಕ್ತೀನಿ. ನಾನಿಲ್ಲಿ ತಗೊಂಡಿರೋಂಥ ಎಲ್ಲ ಸಾಮಗ್ರಿಗಳನ್ನ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಹಾಗೆ ಬೀಟ್ರೂಟು, ನವಿಲುಕೋಸು ಕೂಡ ಹಾಕೋಬೋದು. ಈ ಒಣ ಕೊಬ್ಬರಿ ತುರಿ ಬದಲು ನೀವು ಹಸಿ ಕೊಬ್ಬರಿನ ಕೂಡ ಯೂಸ್ ಮಾಡ್ಬೋದು. ಈಗ ನಾನೆಲ್ಲ ಹಿಟ್ಟುಗಳನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಕೂಡ ಇದಕ್ಕೆ ನೀವು ಹಾಕೋಬೋದು. ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳುವಾಗ ಮೊದಲಿಗೆ ನೀವು ಅನ್ನನ ಹಿಟ್ಟಿನಲ್ಲಿ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಈ ಥರ ಸೈಡಲ್ಲೇ ಮಾಡೋದು ನಿಮಗೆ ಕಷ್ಟ ಆಗುತ್ತೆ ಅಂದರೆ ಮೊದಲು ಅನ್ನ ಮತ್ತು ಸ್ವಲ್ಪ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ಅದಾದಮೇಲೆ ಬೇರೆ ಸಾಮಾನುಗಳನ್ನ ನೀವು ಇದಕ್ಕೆ ಹಾಕೋಬೋದು. ಈಗ ನಾನು ಅನ್ನನ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ತರಕಾರಿಗಳನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ತರಕಾರಿ ಜೊತೆಗೆ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಅಜ್ವಾನ, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟು ಮತ್ತು ಸೋರೆಕಾಯಿ ಎಲ್ಲ ಸ್ವಲ್ಪ ನೀರು ಬಿಡುತ್ತೆ ಮಿಕ್ಸ್ ಮಾಡ್ಕೊಳ್ಳುವಾಗ. ಅದಕ್ಕೋಸ್ಕರ ನೀವು ಮೊದಲಿಗೆ ಏನು ನೀರನ್ನು ಹಾಕ್ಕೊಳ್ಳೋದು ಬೇಡ. ಈಗ ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಈ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಉಪ್ಪು ಕಾಗ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿಕೊಂಡು ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಇದರಿಂದ ಈ ಹಿಟ್ಟನ್ನು ನಾನು ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರುವಂತಹ ಅಳತೆಗೆ ನೀವೊಂದು 15 ತಾಲಿಪಟ್ಟುಗಳನ್ನ ಮಾಡ್ಬೋದು. ನನಗೊಂದು 7 ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಟ್ಲಿಗೆ ಸ್ವಲ್ಪ ನೀರು ತಗೊಳ್ಳಿ. ನಾನಿಲ್ಲಿ ತಾಲಿಪಟ್ಟು ಮಾಡೋದಕ್ಕೆ ಬಟ್ಟೆ ಪೇಪರ್ ಅಥವಾ ಹೋಳಿಗೆ ಪೇಪರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಹೋಳಿಗೆ ಪೇಪರ್ ಮೇಲೆ. ಒಂದು ಹಿಟ್ಟಿನ ಉಂಡೆನ ತಗೊಂಡು ಹೋಳಿಗೆ ತಗ ನಿಧಾನವಾಗಿ ಬಡಿಬೇಕು. ಹಿಟ್ಟು ಕೈಗಂಟುತ್ತೆ ಅಂದರೆ ಕೈನ ಸ್ವಲ್ಪ ಹಸಿ ಮಾಡ್ಕೊಳ್ಳಿ ನೀರಲ್ಲಿ. ಈ ತಾಲಿಪಟ್ಟನ ತುಂಬ ತೆಳ್ಳಗೆ ಅಥವಾ ತುಂಬ ದಪ್ಪವಾಗಿ ತಟ್ಟಬೇಡಿ, ಒಂದು ಮೀಡಿಯಂ ಸೈಜ್ಗೆ ತಟ್ಕೊಂಡ್ರೆ ಸಾಕಾಗತ್ತೆ. ಕೊನೆಗೆ ಈ ಥರ ಹೋಲ್ ಮಾಡ್ಕೊಳೋದ್ರಿಂದ ಕ್ರಿಸ್ಪಿ ಆಗುತ್ತೆ ತಾಲಿಪಟ್ಟು. ಈಗ ನಾನು ಹೆಂಚು ಕಾಯೋದಕ್ಕೆ ಇಟ್ಟಿದ್ದೆ. ಈ ಹೆಂಚಿಗೆ ನಾನು ಎಣ್ಣೆನ ಹಾಕ್ಕೊತಾ ಇದ್ದೇನೆ ಕೆಳಗಡೆ ಸ್ವಲ್ಪ. ಈಗ ಬಟ್ಟರ್ ಪೇಪರಲ್ಲಿರುವಂಥ ತಾಲಿಪಟ್ಟನ ನಿಧಾನವಾಗಿ ಒಂದು ಸೈಡಿಂದ ಹೆಂಚ್ ಮೇಲೆ ಬಿಡಿಸ್ಕೊತಾ ಇದ್ದೀನಿ. ಮೇಲ್ಗಡೆನೂ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಈಗ ನೀವಿಲ್ಲಿ
ತಾಲಿಪಟ್ಟು ಬೇಯ್ತಾ ಬಣ್ಣ ಚೇಂಜ್ ಆಗ್ತಿರೋದನ್ನು ನೋಡ್ಬೋದು. ಈ ಥರ ಪೂರ ಬಣ್ಣ ಚೇಂಜ್ ಆದರೆ ಇದು ಒಂದು ಸೈಡ್ ಬೆಂದಿದೆ ಅಂತ. ಈಗ ಇದನ್ನು ನಾನು ಇನ್ನೊಂದು ಸೈಡು ಬೇಯಿಸ್ಕೊತಾ ಇದ್ದೀನಿ. ಈ ತಾಲಿಪಟ್ಟನ್ನ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು, ಯಾಕಂದರೆ ಹಸಿ ತರಕಾರಿ ಎಲ್ಲ ಹಾಕಿರ್ತೀವಿ ಅವಾಗ ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಚೆನ್ನಾಗಿ ತರಕಾರಿಗಳು ಕೂಡ ಬೇಯುತ್ತೆ. ಈಗ ರುಚಿ ರುಚಿಯಾದ ಬಿಸಿ ಬಿಸಿ ತಾಳಿಪಟ್ಟು ರೆಡಿಯಾಗಿದೆ. ಈಗ ಇದನ್ನು ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ತುಪ್ಪ, ಬೆಣ್ಣೆ ಅಥವಾ ಮೊಸರು ಜೊತೆ ತಿನ್ಬೋದು. ಮೆಣಸಿನ್ಕಾಯಿ ಚಟ್ನಿ, ಕೊಬ್ಬರಿ ಚಟ್ನಿ, ಈರುಳ್ಳಿ ಚಟ್ನಿ ಅಥವಾ ಟೊಮ್ಯಾಟೊ ಚಟ್ನಿ ಜೊತೆ ಕೂಡ ಇದು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ರೆಸಿಪಿನ ಟ್ರೈ ಮಾಡಿ, ರುಚಿಯಾಗಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.